ಹೈಯೆಸ್ಟ್ ಪೀಕ್ಸ್ ಇನ್ ಕರ್ನಾಟಕ, ಕರ್ನಾಟಕದ ಎತ್ತರದ ಶಿಖರಗಳು ಮತ್ತು ಪ್ರಮುಖ ಬೆಟ್ಟಗಳು. ಫಸ್ಟ್ ಜಿತ್ತಿ ಸರ್ ಕ್ಲಾಸಸ್ ಆ್ಯಪ್ ಅದರಿ, ಇದು ಆನ್ಲೈನ್ ತರಗತಿಗಳಿಗಾಗಿ. ಕರ್ನಾಟಕದ ಎತ್ತರದ ಶಿಖರಗಳು ಮತ್ತು ಪ್ರಮುಖ ಬೆಟ್ಟಗಳು, ಪ್ರಮುಖ ಬೆಟ್ಟಗಳು ಮತ್ತು ಹೈಯೆಸ್ಟ್ ಪೀಕ್ಸ್ ಇನ್ ಕರ್ನಾಟಕ ಅಂತೇಳಿ ಬರ್ತಾವೆ. ಇವುಗಳನ್ನು ನಮಗೆ ಕರೆಕ್ಟಾಗಿ ನೆನಪಿಟ್ಕೊಂಡು ಹೋಗಬೇಕು. ಫಸ್ಟ್, ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಆ ಜಿಲ್ಲಾ ಎಲ್ಲಿ ಬರ್ತದೆ ಅನ್ನೋದು ಮ್ಯಾಪ್ನ ಗೊತ್ತಿರಬೇಕ್ರಿ. ಇದು ಕರ್ನಾಟಕದಲ್ಲಿ ಎತ್ತರವಾದದ್ದು. ಹಾಗಾದರೆ ಮುಳ್ಳಯ್ಯನಗಿರಿ ಶಿಖರ ಎಷ್ಟು ಎತ್ತರದಲ್ಲಿದೆ ಅಂದರೆ 1925 ಮೀಟರ್ ಹೈಟ್ ಅದ. ಕೆಲವು ಪುಸ್ತಕಗಳಲ್ಲಿ 1930 ಹೈಟ್ ಎಷ್ಟದ ಅಂತೇಳಿ ಕೇಳಲ್ಲ ರೀ. ಹೈಟ್ ಯಾಕೆ ನೆನಪಿಟ್ಕೋಬೇಕಂದ್ರೆ ಇದಕ್ಕಿಂತ ಎತ್ತರ ಇನ್ನೊಂದಿಲ್ಲ ಅನ್ನೋದಕ್ಕೆ ಕಂಪ್ಯಾರಿಸನ್ಕ್ಕಾಗಿ. ಇನ್ನು ಎರಡನೆಯ ಎತ್ತರವಾದ ಶಿಖರ ಯಾವುದು ಅಂದರೆ ಕುದುರೆಯ ಮುಖ. ಎರಡನೆಯ ಎತ್ತರದ ಶಿಖರ ಕರ್ನಾಟಕದಲ್ಲಿ ಕುದುರೆಯ ಮುಖ. ಕುದುರೆ ಮುಖನೂ ಎಲ್ಲದ ಅಂತ ಕೇಳಿದ್ರಂದ್ರೆ ಅದನ್ನು ಚಿಕ್ಕಮಗಳೂರು ಜಿಲ್ಲೆದಾಗನೇ ಅದಾವೆ. ಇವೆರಡೂ ಎಲ್ಲದವಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿದ್ದ ಹಿಂಗೆ ತೋಳನು, ಇವೆರಡೂ ಚಿಕ್ಕಮಗಳೂರು ಜಿಲ್ಲೆ. ಹಾಗಾದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವ ಏನೋ ಒಂದು ಪ್ರಮುಖವಾದ ಬೆಟ್ಟ ಯಾವುದು ಬರ್ತದಂದ್ರೆ ಗಂಗಾಮೂಲ ಅಂತೇಳಿ ಬರ್ತದೆ. ಇದಕ್ಕೆ ನಂಬರ್ ಕೊಡಬೇಡ್ರಿ. ಪ್ರಮುಖ ಬೆಟ್ಟಗಳಲ್ಲಿ ಗಂಗಾಮೂಲ ಅಂತೇಳಿ ಬರ್ತದೆ. ಇದನ್ನು ಗಂಗಾಮೂಲ ಬೆಟ್ಟ ಎಲ್ಲದ ಅಂತ ಕೇಳಿದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲೆ. ಫಸ್ಟ್ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು. ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ. ಗಂಗಾಮೂಲ ಎನ್ನುವುದು ಚಿಕ್ಕಮಗಳೂರದಲ್ಲಿ ಬರುತ್ತದೆ. ಅದಕ್ಕೆ ಏನೋ ಒಂದು ಹೆಸರು ವರಾಹ ಪರ್ವತ ಎಂತಲೂ ಕರೆಯುತ್ತಾರೆ. ಅತಿ ಎತ್ತರ, ಎರಡನೆಯ ಎತ್ತರ. ಮುಳ್ಳಯ್ಯನಗಿರಿ ಎನ್ನುವ ಶಿಖರ ಯಾವ ಬೆಟ್ಟದಲ್ಲಿ ಪೀಕ್ ಅದ ಅಥವಾ ಎತ್ತರದ ಶಿಖರ ಅದ ಅಂತ ಕೇಳಿದ್ರ ಚಂದ್ರದ್ರೋಣ ಪರ್ವತ ಅಂತೇಳಿ ಕರಿತೀವಿ ನಾವು. ಚಂದ್ರದ್ರೋಣ ಪರ್ವತದಲ್ಲಿ ಇದೆ. ಹಾಗಾದರೆ ತಮಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಒಂದು ಆನ್ಸರ್ ಮಾಡಬೇಕು. ಚಂದ್ರದ್ರೋಣ ಪರ್ವತಕ್ಕೆ ಇರುವ ಇನ್ನೊಂದು ಹೆಸರು ಏನು, ಅಥವಾ ಮುಳ್ಳಯ್ಯನಗಿರಿ ಯಾವ ಪರ್ವತದಲ್ಲಿ ಎತ್ತರದ ಶಿಖರವಾಗಿದೆ, ಇಷ್ಟು ನಮಗೆ ಇದರ ಬಗ್ಗೆ ಕಾನ್ಸೆಪ್ಟ್ ಕೊಡಬೇಕು. ಇನ್ನು ಕೊಡಗು ಜಿಲ್ಲಾದೊಳಗೆ ಎತ್ತರದ ಶಿಖರಗಳು ಬರ್ತಾವೆ. ಇವೆಲ್ಲ ಕೊಡಗು ಜಿಲ್ಲೆಯಲ್ಲಿ ಬರುವಂಥವು. ಹಾಗಾದರೆ ಏನಂದ್ರೆ ಹೈಯೆಸ್ಟ್ ಪೀಕ್ಸ್ ಇನ್ ಕೊಡಗು ಡಿಸ್ಟ್ರಿಕ್ಟ್ದೊಳಗೆ ಯಾವ್ಯಾವ ಬರ್ತಾವ? ಕೊಡಗು ಜಿಲ್ಲೆಯಲ್ಲಿ ತಡಿಯಾಮಂಡಲಂ ಅಂತೇಳಿ ಬರ್ತದೆ ರೀ. ತಡಿಯಾಮಂಡಲಂ ಇದು ಥರ್ಡ್ ಹೈಯೆಸ್ಟ್ ಪೀಕ್ ಅಂತೇಳಿ ಬರ್ತದೆ. ತಡಿಯಾಮಂಡಲ ಎಷ್ಟನೇ ಎತ್ತರದಲ್ಲಿ ಬರ್ತದೆ? ಇದು ಮೂರನೆಯ ಎತ್ತರದ ಶಿಖರವಾಗಿದೆ. ಇದು ಒಂದು, ಎರಡು, ಇದು ಮೂರು. ಹಾಗಾದರೆ ಇದು ಎಲ್ಲದ ಅಂತ ಕೇಳಿದ್ರೆ ಬ್ರಹ್ಮಗಿರಿಯಲ್ಲಿ ಬರುತ್ತದೆ. ಅಂದರೆ ಬ್ರಹ್ಮಗಿರಿ ಅನ್ನುವುದನ್ನು ಕೊಡಗಿನಲ್ಲಿನೇ ಬರ್ತದೆ. ನೆಕ್ಸ್ಟ್, ಇದೇ ಬ್ರಹ್ಮಗಿರಿದೊಳಗನೆ ಏನದ ಅಂದ್ರೆ ತಲಕಾವೇರಿ ಇದೆ. ತಲಕಾವೇರಿ ಎಲ್ಲಿದೆ ಅಂತ ಕೇಳಿದ್ರೆ ಬ್ರಹ್ಮಗಿರಿ. ಇನ್ನು ಕುಮಾರ ಪರ್ವತ ಅಂತೇಳಿ ಒಂದು ಬರ್ತದೆ. ಕುಮಾರ ಪರ್ವತ, ಕುಮಾರ ಪರ್ವತ. ನೆಕ್ಸ್ಟ್, ಈ ಕೊಡಗಿನಲ್ಲಿ ಕೋಟೆ ಬೆಟ್ಟ ಅಂತೇಳಿ ಒಂದು ಬರ್ತದೆ. ಕೋಟೆ ಬೆಟ್ಟ ಅಂದ್ರೆ ನಮ್ಗೆ ಯಾವ ಎಕ್ಸಾಮ್ದಾಗ ಬರಬಹುದು ಅನ್ನೋದು. ಇವೆಲ್ಲ ಏನದಂದ್ರೆ ಈ ಕೊಡಗು ಡಿಸ್ಟ್ರಿಕ್ಟ್ದಾಗ ಬರೋಂಥವು. ಹಾಗಾದರೆ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು. ಎರಡನೇ ಎತ್ತರ ಕುದುರೆ ಮುಖ ಚಿಕ್ಕಮಗಳೂರು. ತಡಿಯಾಮಂಡಲ ಮೂರನೆಯದು, ಕೊಡಗು ನಾಲ್ಕನೆಯದ್ದು, ಕುಮಾರ ಪರ್ವತ ಇದು ಮೂರನೆಯದು, ಇದು ನಾಲ್ಕನೆಯದು ಕುಮಾರ ಪರ್ವತ.
ಕೋಟೆ ಬೆಟ್ಟ ಎಲ್ಲಿದೆ ಕೊಡವು, ಬ್ರಹ್ಮಗಿರಿಯಲ್ಲಿದೆ ಕೊಡವು. ಬ್ರಹ್ಮಗಿರಿಯಲ್ಲಿ ಏನದಂದ್ರೆ ತಲಕಾವೇರಿ, ಕಾವೇರಿಯ ಮೂಲ ಸೋರ್ಸಸ್ ಆಫ್ ದಿ ಕಾವೇರಿ ರಿವರ್ ಅಂತೇಳಿ ಹೇಳ್ತೇವೆ ನಾವು. ಇನ್ನು ಅಂದ್ರೆ ಇವೆಲ್ಲ ಏನದಂದ್ರೆ ಯಾವ ಯಾವ ಜಿಲ್ಲಾದೊಳಗೆ ಅದಾವ, ಇವತ್ತರ ಪ್ರಾಮುಖ್ಯತೆಗಳು ಏನು ಅನ್ನೋದು ನಮ್ಗೆ ಕರೆಕ್ಟ್ ಗೊತ್ತಿರ್ಬೇಕಂದಂಗ್ರಿ. ಶಿವಮೊಗ್ಗ ಜಿಲ್ಲಾ ಅಂತೇಳಿ ಬರ್ತದೆ. ಶಿವಮೊಗ್ಗ ಜಿಲ್ಲಾದೊಳಗೆ ಇರುವಂಥ ಪ್ರಮುಖ ಬೆಟ್ಟಗಳು ಅಥವಾ ಶಿಖರಗಳು, ಶಿವಮೊಗ್ಗ ಇಲ್ಲಿ ಬರುವಂಥ ಪ್ರಮುಖ ಶಿಖರಗಳು, ಒಂದು ಆಗುಂಬೆ ಅಂಥೇಳಿ ಬರ್ತವೆ, ಎರಡನೆಯದ್ದು ಕೊಡಚಾದ್ರಿ ಅಂಥೇಳಿ ಬರ್ತದೆ, ಕೊಡಚಾದ್ರಿ, ಮೂರನೆಯದ್ದು ಕುಂದಾದ್ರಿ ಅಂಥೇಳಿ ಬರ್ತದೆ, ಕುಂದಾದ್ರಿ. ಇವೆಲ್ಲ ಎಲ್ಲಿ ಅದಾವ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ದೊಳಗೆ ಬರ್ತಾವೆ. ಆಗುಂಬೆಗೆ ಏನಂತೇಳಿ ಕರೀತಾರಂದ್ರೆ ದಕ್ಷಿಣ ಭಾರತದ ಚೀರಾಪುಂಜಿ ಅಂತೇಳಿ ಕರೀತಾರ, ದಕ್ಷಿಣ ಭಾರತದ ಚೀರಾಪು, ಒಂದು ನಿಮಿಷ ತಪ್ಪಾತದರಿ, ಕರ್ನಾಟಕದ ಚೀರಾಪುಂಜಿ. ದಕ್ಷಿಣ ಭಾರತದ ಚೀರಾಪುಂಜಿ ಅನ್ನೋದ್ರೆ ತಮಿಳುನಾಡಿನ ಕೊಯಮತ್ತೂರು ಪ್ರದೇಶಕ್ಕೆ ಬರ್ತದೆ, ಹಾಗಾಗಿ ಅನ್ನೋದು ಕರ್ನಾಟಕದ ಚೀರಾಪುಂಜಿ ಅನ್ನ. ಕರ್ನಾಟಕದ ಚೀರಾಪುಂಜಿ ಅಂದರೆ ಮೇಘಾಲಯದಲ್ಲಿ ಇರುವಂಥ ಚೀರಾಪುಂಜಿ, ಹೈಯೆಸ್ಟ್ ಮಳೆ ಬೀಳುತ್ತದಲ್ಲ ಕರ್ನಾಟಕದ ಚೀರಾಪುಂಜಿ ಆಗುಂಬೆ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಆಗುಂಬೆ, ಕೊಡಚಾದ್ರಿ, ಕುಂದಾದ್ರಿ ಎಲ್ಲ ಎಲ್ಲಿದಾವೆ ಅಂದರೆ ಶಿವಮೊಗ್ಗದಲ್ಲಿ ಬರ್ತವ. ಇನ್ನು ಚನ್ನಗಿರಿ ಅಂಥೇಳಿ ಬರ್ತದ, ಚನ್ನಗಿರಿ ಬೆಟ್ಟ ಅಂಥೇಳಿ ಚಿತ್ರದುರ್ಗ ಪ್ರದೇಶದಲ್ಲಿ ಬರ್ತದ. ಹಾಗಾದರೆ ಏನಂತಂದ್ರೆ ಅವತ್ತರದ ವಿಶೇಷ, ಮೊದಲು ನಂದಿ ಬೆಟ್ಟ ಕೆಳರೆ ಎಕ್ಸಾಮ್ದಾಗ ಒಂದು ಇಲ್ಲಿ ಬರ್ತದೆ ಚಿಕ್ಕಬಳ್ಳಾಪುರದಾಗ, ಒಂದು ನಂದಿ ಬೆಟ್ಟ. ಗಾಂಧೀಜಿಯವರು ಎಲ್ಲಿಗೆ ಬಂದು ವಿಶ್ರಾಂತಿ ತೊಗೊಂಡು ಹೋಗಿದ್ರು ಅಂದ್ರೆ ನಂದಿ ಬೆಟ್ಟಕ್ಕೆ ಬಂದಿದ್ರು. ಹಾಗಾದರೆ ನಂದಿ ಬೆಟ್ಟ ಯಾವ ಜಿಲ್ಲಾದಾಗ ಬರ್ತದ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರ ಜಿಲ್ಲಾ. ಗಾಂಧೀಜಿ ನಂದಿ ಬೆಟ್ಟದಲ್ಲಿ ಎಷ್ಟು ದಿನ ವಿಶ್ರಾಂತಿ ಪಡೆದಾರ ಅಂದ್ರೆ 45 ದಿನ ವಿಶ್ರಾಂತಿ ಪಡೆದಾರ. ಹಾಗಾದರೆ ಟೀಪು ಬೇಸಿಗೆಯಲ್ಲಿ ವಿಶ್ರಾಂತಿ ಪಡೆಯೋದನ್ನು ಇಲ್ಲೇ ಇದ್ದರು, ಗಾಂಧೀಜಿನೂ ಇಲ್ಲೇ ವಿಶ್ರಾಂತಿ ಪಡೆದಾರ. ಹಾಗಾದರೆ ಟೀಪುಗೂ ಇದೇ ಸಂಬಂಧ ಅದ, ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಇನ್ ವರ್ಡ್, ನಂದಿ ಬೆಟ್ಟ ಆಯ್ತ್ರಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ನಂದಿ ಬೆಟ್ಟ ಅನ್ನೋದಕ್ಕೆ ನಾವು ಏನಂದ್ರೆ ಈ ಚಿಕ್ಕಬಳ್ಳಾಪುರ ಪಟಕ್ಕನೆ ಎಕ್ಸಾಮ್ನ ನೆನಪು ಬರಬೇಕು. ನೆಕ್ಸ್ಟ್ ಜೋಗಿ ಮಟ್ಟಿ ಅಂತೇಳಿ ಒಂದು ಬರ್ತದೆ, ಅದು ಎಲ್ಲದಂದ್ರೆ ಚಿತ್ರದುರ್ಗ ಜೋಗಿ ಮಟ್ಟಿ ಅಂತೇಳಿ ಬರ್ತದೆ. ಜೋಗಿ ಮಟ್ಟಿ ಇದು ಎಲ್ಲದ ಅಂತ ಕೇಳಿದ್ರೆ ಚಿತ್ರದುರ್ಗದಲ್ಲಿ ಇದೆ. ಜೋಗಿ ಮಟ್ಟಿಯ ವಿಶೇಷತೆ ಏನದಂದ್ರೆ ಚಿತ್ರದುರ್ಗದಲ್ಲಿ ಬರ್ತದಲ್ಲ ಕೊಂಡ ಕುರಿ ಅಂತೇಳಿ ಒಂದು ಏನಂದ್ರೆ ಪ್ರಾಣಿ ವನ್ಯಜೀವಿಧಾಮನೂ ಅದ ರೀ ಚಿತ್ರದುರ್ಗ ಜೋಗಿ ಮಟ್ಟಿ. ಇಲ್ಲಿ ಏನಂದ್ರೆ ಕೊಂಡು ಕುರಿ ಅಂತೇಳಿ ಬರ್ತದೆ, ಕೊಂಡ ಕುರಿ ವನ್ಯಧಾಮವಿದೆ. ಎಲ್ಲರಿದು ಜೋಗಿ ಮಟ್ಟಿ. ರಾಮನಗರ ಅಂತೇಳಿ ಬರ್ತದೆ, ರಾಮನಗರದಲ್ಲಿ ಏನು ವಿಶೇಷತೆ ಅದಂದ್ರೆ ರಾಮದೇವರ ಬೆಟ್ಟವಿದೆ ರಾಮನಗರ. ಇಲ್ಲಿ ಏನು ಅಂದ್ರೆ ರಾಮದೇವರ ಬೆಟ್ಟ ಇದು. ಈ ರಾಮದೇವರ ಬೆಟ್ಟ ಅನ್ನುವುದು ಎದಕ್ಕೆ ಫೇಮಸ್ ಅದ ಅಂತ ಕೇಳಿದ್ರಂದ್ರೆ ರಾಮನಗರ ಇರುವುದು ರಾಮದೇವರ ಬೆಟ್ಟ. ಹಾಗಾದರೆ ಇಲ್ಲಿ ಏನದಂದ್ರೆ ರಣಹದ್ದುಗಳು ಹೆಚ್ಚು ಕಂಡು ಬರ್ತಾವ. ರಣಹದ್ದು ಇದು ಗೊತ್ತಿರಬೇಕು. ರಣಹದ್ದುಗಳು ಹೆಚ್ಚಿಗೆ ಕಂಡುಬರುವುದು ಎಲ್ಲಿ ಅಂದರೆ ರಾಮದೇವರ ಬೆಟ್ಟ. ಮೈಸೂರು ಅಂತೇಳಿ ಬರ್ತದೆ, ಮೈಸೂರು ಅಲ್ಲಿ ಯಾವುದಂದ್ರೆ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಇರುವುದು ಎಲ್ಲಿ ಅಂತ ಕೇಳಿದ್ರೆ ಮೈಸೂರು ಅಂತೇಳಿ ಹೇಳಬೇಕು. ಹಾಗಾದರೆ ಈ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿ ಅಲ್ಲಿ ಮಾರ್ಗದ ಮಧ್ಯದಲ್ಲಿ ಒಂದು ನಂದಿ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಆ ನಂದಿ ಮೂರ್ತಿ ಸ್ಥಾಪಿಸಿದ ವ್ಯಕ್ತಿನೇ ಯಾರು ಅಂತ ಕೇಳ್ತಾರ,
ಈ ಮೆಟ್ಟಿಲುಗಳನ್ನು ನಿರ್ಮಿಸಿ ನಂದಿ ಮೂರ್ತಿ ಸ್ಥಾಪಿಸಿದವರು ದೊಡ್ಡ ದೇವರಾಜ ಒಡೆಯರ್. ದೊಡ್ಡ ದೇವರಾಜ ಒಡೆಯರ್ ಕೆ ಎಸ್ ಕ್ವಶನ್ ರೀ ಇದು ದೇವರಾಜ ಒಡೆಯರ್. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇದೇ ರಾಮನಗರದಲ್ಲಿ ಚನ್ನಗಿರಿ ಮತ್ತು ಸ್ಕಂದಗಿರಿ ತಿಳಿಬೆಟ್ಟಗಳು ಬರುತ್ತವೆ. ಚನ್ನಗಿರಿ ಸ್ಕಂದಗಿರಿ, ಚನ್ನಗಿರಿ ಒಂದು ಸ್ಕಂದಗಿರಿ, ಇವೆರಡು ಇಲ್ಲೇ ನೆನಪಿಟ್ಟುಕೊಳ್ಳಬೇಕು. ತುಮಕೂರು ಜಿಲ್ಲಾದಲ್ಲಿ ವಿಶೇಷವಾಗಿ ಏನದಂದ್ರೆ ಏಷ್ಯಾಖಂಡದಲ್ಲಿ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಒಂದು ಇದೆ. ಹಾಗಾದರೆ ತುಮಕೂರು ಜಿಲ್ಲಾದ ವಿಶೇಷತೆ, ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಚಿಕ್ಕಮಗಳೂರದಾಗ ಮುಳ್ಳಯ್ಯನಗಿರಿ, ಕುದುರೆಮುಖ, ಗಂಗಾಮೂಲ, ಅದಕ್ಕೆ ಇನ್ನೊಂದು ಹೆಸರು ವರಾಹ ಪರ್ವತ. ಮೈಸೂರು ಡಿಸ್ಟ್ರಿಕ್ಟ್ದಾಗ ಚಾಮುಂಡಿ ಬೆಟ್ಟದ, ಅಲ್ಲಿ ನಂದಿ ಮೂರ್ತಿ ಪ್ಲಸ್ ಮೆಟ್ಟಿಲು ಮಾಡಿದವರು ಯಾರು? ದೊಡ್ಡ ದೇವರಾಜ. ಕರ್ನಾಟಕದ ಅತಿ ಎತ್ತರದ ಶಿಖರ ಒಂದು ಮುಳ್ಳಯ್ಯನಗಿರಿ, ಎರಡು ಕುದುರೆಮುಖ, ಮೂರನೆಯದು ತಡಿಯಾಮಂಡಲ, ನಾಲ್ಕನೆಯದ್ದು ಕುಮಾರ ಪರ್ವತ. ಇವೆರಡು ಏನದಂದ್ರೆ ಕೊಡಗದಾಗದವ. ಇವೆರಡು ಎಲ್ಲದವ ಅಂದ್ರೆ ಚಿಕ್ಕಮಗಳೂರು, ಬ್ರಹ್ಮಗಿರಿ ಸೋರ್ಸಸ್ ಆಫ್ ಏನು ಅಂದ್ರೆ ತಲಕಾವೇರಿ, ಎಲ್ಲದಂದ್ರೆ ಕೊಡಗು. ಕುಮಾರ ಪರ್ವತ ಮತ್ತು ಕೋಟೆ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ ಕೊಡಗು ಜಿಲ್ಲಾದೊಳಗೆ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಮಲೈ ಮಹದೇಶ್ವರ ಅಂತೇಳಿ ಬರ್ತದೆ ಮತ್ತು ಬಿಳಿಗಿರಿ ರಂಗನ ಬೆಟ್ಟ. ಇಲ್ಲಿ ಬರೀಬೇಕರೆ ಅಂದ್ರೆ ಇಲ್ಲಿ ಜಾಗ ಇಲ್ಲ, ಅದಕ್ಕಾಗಿ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಅಂತೇಳಿ ಬರ್ತವೆ. ಈ ಜಿಲ್ಲಾದೊಳಗೆ ಒಂದು ಮಲೈ ಮಹದೇಶ್ವರ ಬೆಟ್ಟ. ಮಲೈ ಮಹದೇಶ್ವರ ಒಂದು, ಎರಡನೆಯದ್ದು ಬಿಳಿಗಿರಿ ರಂಗನ ಬೆಟ್ಟ, ರಂಗನ ಬೆಟ್ಟ ಅಂತೇಳಿ ಬರ್ತವೆ. ಹಾಗಾದರೆ ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಯಾವ ಬುಡಕಟ್ಟು ಸಮುದಾಯದವರು ನೆಲೆಸಲ್ಕತ್ತಾರ ಅಂತ ಕೇಳಿದ್ರೆ ಸೋಲಿಗರು ಅಂತ ಹೇಳಬೇಕು. ಸೋಲಿಗರು ಅದ, ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಕರ್ನಾಟಕದಲ್ಲಿ ದೊಡ್ಡದಾದ ಸಂಪಿಗೆಯ ಮರ ಎಲ್ಲಿದೆ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ. ಹ್ಯಾಂಡ್ ಬುಕ್ ಆಫ್ ಕರ್ನಾಟಕದೊಳಗೆ ಕೊಟ್ಟಾರೆ ಇದು ಸಂಪಿಗೆ ಮರ. ಇಷ್ಟು ನಮಗೆ ಗೊತ್ತಿರಬೇಕು. ಇನ್ನು ಶಿವಮೊಗ್ಗ ಜಿಲ್ಲಾದಲ್ಲಿ ಕುಂದಾದ್ರಿಯದ, ಕೊಡಚಾದ್ರಿಯದ, ಆನಂತರ ಏನದಂದ್ರೆ ಆಗುಂಬೆ ಅದ. ಕರ್ನಾಟಕದ ಚೀರಾಪುಂಜಿ ಯಾವುದಂದ್ರೆ ಆಗುಂಬೆ. ಮಧುಗಿರಿ ಮತ್ತು ಚನ್ನರಾಯನ ದುರ್ಗ ಬೆಟ್ಟಗಳು ಅಂತೇಳಿ ಬರ್ತಾವ, ಅವೆರಡು ತುಮಕೂರದಾಗ ಬರ್ತಾವ ಈ ಭಾಗದಲ್ಲಿ. ಹಾಗಾದರೆ ಇಲ್ಲಿ ಏನದ ಮಧುಗಿರಿ ಮತ್ತು ಇವೆರಡಕ್ಕ ಬರೀಬೇಕಾಗಿದ್ದು ಇಲ್ಲಿ ಬರಲ್ಲ. ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಸಾರಿ ತುಮಕೂರು ಜಿಲ್ಲೆ. ಈ ತುಮಕೂರು ಡಿಸ್ಟ್ರಿಕ್ಟ್ದೊಳಗೆ ಎರಡು, ಒಂದು ಮಧುಗಿರಿ ಅಂತ ಹೇಳಿ ಬರೆಯನು, ಎರಡನೆಯದು ಚನ್ನರಾಯನ ದುರ್ಗ ಅಥವಾ ಚನ್ನರಾಯ ದುರ್ಗ ಅಂತೇಳಿ ಎರಡು ಬೆಟ್ಟಗಳದಾವು. ಮಧುಗಿರಿಗೆ ಮೊನ್ನೆ ಇತ್ತೀಚೆಗೂ ಕ್ವಶನ್ ಬಂದಿತ್ತು, ಏಷ್ಯಾಖಂಡದ ಏಕಶಿಲಾ ಬೆಟ್ಟವಾಗಿದೆ, ಏಷ್ಯಾಖಂಡದ ದೊಡ್ಡದಾದ ಏಕಶಿಲಾ ಬೆಟ್ಟ, ದೊಡ್ಡ ಏಕಶಿಲಾ ಬೆಟ್ಟ, ಲಾರ್ಜೆಸ್ಟ್ ಮೊನೋಲಿತ್ ಹಿಲ್ಸ್ ಇನ್ ಏಷ್ಯನ್ ಕಾಂಟಿನೆಂಟ್. ಆ ವರ್ಡ್ ಹೇಳಬೇಕು ನಾವು. ಮಧುಗಿರಿ ಅಂತೇಳಿ ಬರ್ತದೆ, ಯಾವ ಜಿಲ್ಲಾದಾಗಂದ್ರೆ ತುಮಕೂರು ಡಿಸ್ಟ್ರಿಕ್ಟ್ಗಳು ಬರ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಭಾಳ ಫೇಮಸ್, ಕರೆಕ್ಟಾಗಿ ನೆನಪಿರಬೇಕು ನಮಗೆ. ಇನ್ನು ಬಿಳಿಕಲ ರಂಗಸ್ವಾಮಿ ಅಂತೇಳಿ ಒಂದು ಬರ್ತದೆ. ಬಿಳಿಕಲ ರಂಗಸ್ವಾಮಿ ಎನ್ನುವುದು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ರಾಮನಗರದಾಗ ಬರ್ತದೆ. ಅದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಅದರ ಬಗ್ಗೆ ನಮಗೆ ಸುಮ್ಮ ಅಷ್ಟರೇ ಐಡಿಯಾ ಇರಬೇಕು ಅಂಥೇಳಿ. ಇಷ್ಟೆಲ್ಲ ಏನದಂದ್ರೆ ನಮಗೆ ಇದರ ಬಗ್ಗೆ ಗೊತ್ತಿರಲಿ. ಕರೆಕ್ಟೇ, ಒಂದು ನಿಮಿಷ, ಇಲ್ಲಿ ಎರಡು ಮಿಸ್ಟೇಕ್ ಆಗ್ಯಾವ. ಒಂದು ಚನ್ನಗಿರಿ ಸ್ಕಂದಗಿರಿ ಅಂತೇಳಿ ಇಲ್ಲಿ ಬರೀಬೇಕಾಗಿತ್ತು. ಚನ್ನಗಿರಿ ಸ್ಕಂದಗಿರಿ ಇವೆರಡೂ ಎಲ್ಲದಾವ ಅಂದ್ರೆ ಚಿಕ್ಕಬಳ್ಳಾಪುರದಾಗ.
ಹಾಗಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ, ಚನ್ನಗಿರಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ ಗಾಂಧೀಜಿ 45 ದಿನ ವಿಶ್ರಾಂತಿ ಪಡೆದಾರ? ಇಲ್ಲೊಂದು ಕಾಮೆಂಟ್ಸ್ ಬಾಕ್ಸ್ನ ಕ್ವಶನ್ ಕೇಳ್ತೀನಿ, ಯಾವ ವರ್ಷದಲ್ಲಿ ಗಾಂಧೀಜಿಯವರು ಕರ್ನಾಟಕದಲ್ಲಿ ದೀರ್ಘಕಾಲ ನೆಲೆಸಿದ್ದರು ಅದು ನಮಗೆ ಹೇಳಬೇಕು. ಯಾವ ವರ್ಷದಲ್ಲಿ ಗಾಂಧೀಜಿಯವರು ಕರ್ನಾಟಕದಲ್ಲಿ ದೀರ್ಘಕಾಲ ನೆಲೆಸಿದ್ದರು? ಸವರ್ಣ ದುರ್ಗ ಅಂಥೇಳಿ ಒಂದು ಬರ್ತದೆ, ಸವರ್ಣದುರ್ಗ ಬೆಟ್ಟ, ಬಿಳಿಕಲ ರಂಗಸ್ವಾಮಿ ಬೆಟ್ಟ, ರಂಗಸ್ವಾಮಿ ಬೆಟ್ಟ ಈಗ ಕರೆಕ್ಟ್ ಆಯ್ತದು. ಇವು ಕರ್ನಾಟಕದ ಅತ್ಯಂತ ಪ್ರಮುಖ ಬೆಟ್ಟಗಳು. ನಾವು ಹಿಂಗೆ ಇದಕ್ಕೆ ಸಾವಕಾಶವಾಗಿ ಓದ್ಕೊಂಡು ಹೋದೇವಂದ್ರೆ ಏನೋ ಒಂದು ಎಕ್ಸಾಮ್ನ ಕನ್ಫ್ಯೂಷನ್ ಆಗಲ್ಲ. ಎಲ್ಲರಿಗೂ ಧನ್ಯವಾದಗಳು.